ನಮಸ್ಕಾರಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಶಬರಿ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ಶಬರಿ ಪಾಠದಲ್ಲಿ ಬರುವಂತಹ ಬಹಳಷ್ಟು ಅಂಶಗಳನ್ನು ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೇವೆ ಇನ್ನು ಉಳಿದಂತ ಅಂಶಗಳನ್ನು ಇವತ್ತಿನ ಅವಧಿಯಲ್ಲೇ ತಿಳಿದುಕೊಳ್ಳೋಣ ನೋಡ್ರಿ ನಾವು ಕಳೆದ ಅವಧಿಯಲ್ಲಿ ಯಾವ ಅಂಶವನ್ನ ತಿಳಿದುಕೊಳ್ತಾ ಇದ್ದವರ ರಾಮ ಲಕ್ಷ್ಮಣರು ಈಗೇನಾಗಿದ್ರ ಹತ್ರ ಮತ್ತಂಗ ಆಶ್ರಮದ ಎದುರುಗಡೆ ಬಂದು ನಿಂತಿದ್ದಾರೆ ಅವಾಗ ಬಂದು ನಿಂತಾಗ ಅವ್ರಿಗೆ ಗೊತ್ತಿದೆ ಏನಂದ್ರೆ ಶಬರಿ ನಮಗಾಗಿ 10 ದಿನಗಳಿಂದ ಕಾಯ್ತಾ ನಿಂತಿದ್ದಾಳೆ ಅನ್ನೋದು ರಾಮ ಲಕ್ಷ್ಮಣರಿಗೆ ಗೊತ್ತಿದೆ ಅವನ ನಿಟ್ಟಿನಲ್ಲಿ ಆಕೆಗೆ ದರ್ಶನವನ್ನ ಕೊಡಬೇಕು ಆಕೆಗೆ ದರ್ಶನವನ್ನ ಕೊಟ್ಟ ನಂತರ ಆಕೆಯ ಪರಿಸ್ಥಿತಿ ಏನ್ ಆಗ್ತದೆ ಅನ್ನೋದನ್ನ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಶಬರಿ ಹತ್ರ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನ ಅಲ್ಲಿ ಹೋದ ನಂತರ ಏನ್ ಆಗ್ತದೆ ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅವಾಗ ರಾಮ ಇದ್ದವನು ಒಂದೇದಾಗಿ ಈಗ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ದೇವೆ ಪ್ರತಿ ಬಾರಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಲಕ್ಷ್ಮಣ ಮುಂದೆ ಇರ್ತಿದ್ದ ರಾಮ ಅವನ ಹಿಂದೆ ಇರ್ತಿದ್ದ ಈಗ ಯಾರು ಮುಂದಿದಾರಂದ್ರೆ ರಾಮ ಇದ್ದವನು ಮುಂದೆ ಇದ್ದಾನೆ ಇವಾಗ ಮೊದಲನೇ ಬಾರಿಗೆ ಶಬರಿಗೆ ಯಾರು ಭೇಟಿ ಆಗ್ತಾ ಇದೆ ಅಂದ್ರೆ ರಾಮನೇ ಭೇಟಿ ಆಗ್ತಾನೆ ಮತ್ತೆ ಅದ್ರ ಜೊತೆಗೆ ರಾಮನೇ ಮೊದಲಿಗೆ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅವಾಗ ರಾಮ ಇದ್ದವನು ಕೇಳ್ತಾನೆ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅವಾಗ ಬೀಡು ಎಂದ್ರೆ ನೆಲೆ ಶಬ್ದಗಳ ಅರ್ಥವನ್ನ ನೋಡ್ರಿ ಬೀಡು ಅಂದ್ರೆ ನೆಲೆ ಅದೇ ತನ್ನಾಗಿ ದಾರಿಗರು ಎನ್ನುವಂತ ಶಬ್ದ ಒಂದು ಬಂದದ ದಾರಿಗರು ಅಂದ್ರೆ ದಾರಿಯಲ್ಲಿ ಹೋಗುವವರು ಅಥವಾ ಸಂಚಾರಕರು ಅಂತ ಅರ್ಥ ಕೂಡ ಬರ್ತದ ಸಂಚಾರಿಗಳು ಅಂದ್ರ ದಾರಿ ಹೋಗ್ತಿರ್ತಾರಲ್ಲ ಅವರಿಗೆ ದಾರಿಗಳು ಅಥವಾ ಸಂಚಾರಿಗಳು ಅಂತ ಕರೀತೀವಿ ಈಗ ರಾಮ ಲಕ್ಷ್ಮಣರ ಸಂಚಾರಿಗಳು ಅವ್ರ ಏನಂತಂದ್ರೆ ಒಂದು ವನವಾಸ ಅಂತ ಹೇಳಿ ಪಯಣವನ್ನ ಮಾಡ್ತಾ ಇದ್ದಾರಲ್ಲ ಸಂಚಾರವನ್ನ ಮಾಡ್ತಾ ಇದ್ದಾರಲ್ಲ ಅವನಲ್ಲಿ ಆ ರಾಮ ಇದ್ದವನು ಸಂಚಾರಿಗಳಾದಂತಹ ನಮಗೆ ಬೀಡಿಲ್ಲಿ ಬೀಡು ಅಂದ್ರ ನೆಲೆ ಇಲ್ಲಿ ಸಿಗ್ತದೆ ಏನು ಅಂತಂದ್ರ ನಮಗೆ ಒಳಗೆ ಬರಲು ನಿಮ್ಮ ನೆಲದಲ್ಲಿ ಸ್ವಲ್ಪ ಹೊತ್ತು ಇರಲು ನಮಗೆ ಅವಕಾಶ ಸಿಗ್ತದೇನು ಎನ್ನುವಂತಹ ಪ್ರಶ್ನೆಯನ್ನ ರಾಮ ಇದ್ದವನು ಶಬರಿಗೆ ಕೇಳ್ತಾರೆ ನಮ್ಮ ನಿಟ್ಟಿನಲ್ಲಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂದ್ರ ನಾವು ಏನ್ ರಸ್ತೆ ಸಂಚಾರಿ ಆಗಿದಲ್ಲ ಸಂಚಾರಿ ಆದಂತ ನಮಗೆ ಇಲ್ಲಿ ನೆಲೆ ಸಿಗ್ತದೇನು ಅನ್ನುವಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಶಬರಿ ನಡು ವೇದೆಯಿಂದ ನಡುಗು ವೇದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದು ಮೇಲೆ ನೀ ರಾಮನೇ ಮಹಾಪುರುಷ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾಳೆ ಅವಾಗ ಫಸ್ಟ್ ನಡುಗ್ತಾ ಇದ್ದಾಳೆ ಇದನ್ನು ನಾವು ತಿಳ್ಕೊಂಡೇವಿ ಶಬರಿಯ ಅವಸ್ಥೆ ಯಾವ ಅವಸ್ಥೆಗೆ ಅಂದ್ರೆ ವೃದ್ಧಾವಸ್ಥೆ ವೃದ್ಧಿಯಾಗಿ ಬಿಟ್ಟಿದ್ದಾಳೆ ರಾಮನ ಭಕ್ತಿ ಮಾಡ್ತಾ ಮಾಡ್ತಾ ವೃದ್ಧಿಯಾಗಿ ಬಿಟ್ಟಿದ್ದಾಳೆ ಅವಾಗ ವೃದ್ಧಾಪದಲ್ಲಿ ಯಾವ ತರಹದ ಮನುಷ್ಯನ ಪರಿಸ್ಥಿತಿ ಇರ್ತದೆ ಎಂದರೂ ಕುರಿತಾಗಿ ಹೆಚ್ಚೇನು ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅವಾಗ ಅವರ ಸರ್ವೇ ಸಾಮಾನ್ಯವಾದಂತ ಒಂದು ಲಕ್ಷಣ ಏನಿದ್ದಿರ್ತದ್ರ ಅವ್ರು ನಡುತ್ತಿರ್ತಾರೆ ಅವಾಗ ಶಬರಿ ವಯಸ್ಸಾಗಿದ್ದ ವೃದ್ಧ ಆಗಿದ್ದಾಳೆ ನಡುತ್ತಾ ಇದ್ದಾರೆ ಅವಾಗ ನಡುಗುವ ದೇಹದಿಂದಲೇ ಈ ಕಡೆ ತಿರುಗಿ ರಾಮನನ್ನ ನೋಡಿ ಏನಂತ ಅಂತಾರೆ ನೀನು ರಾಮನೇನು ಎನ್ನುವಂತ ಪ್ರಶ್ನೆಯನ್ನ ಶಬರಿ ಇದ್ದವಳು ಕೇಳ್ತಾ ಇದ್ದಾಳೆ ಅವಾಗ ಈ ಒಂದು ಅಂಶವನ್ನು ಗಮನಿಸಬೇಕು ಯಾರಾದ್ರೂ ಆಶ್ರಮಕ್ಕೆ ಬಂದ್ರೆ ಮೊದಲನೇ ಪ್ರಶ್ನೆ ಶಬರಿಯ ಪ್ರಶ್ನೆ ಏನಾಗ್ತಿತ್ತು ನೀನು ರಾಮನೇನು ಮಹಾಪುರುಷ ನೀನು ರಾಮನೇನು ಎನ್ನುವಂತಹ ಪ್ರಶ್ನೆ ಆಗಿರ್ತಿತ್ತು ಆ ಪ್ರಕಾರವಾಗಿ ಈಗ ನಿಜವಾಗಿಯೂ ರಾಮ ಬಂದಿದ್ದಾನೆ ಈ ರಾಮನಿಗೂ ಕೂಡ ಶಬರಿ ಇದ್ದವಳು ಏನು ಕೇಳ್ತಾ ಇದ್ದಾಳೆ ನೀನು ರಾಮನೇನು ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾಳೆ ಮಹಾಪುರುಷ ಯುಗ ಪುರುಷ ನೀನೇನು ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾಳೆ ಅದಕ್ಕೆ ಉತ್ತರ ರಾಮ ಏನ್ ಕೊಡ್ತಾನ ನೋಡ್ರಿ ಹೌದು ತಾಯಿ ಹೌದು ರಾಮನೆಂಬರು ಈತ ನನ್ನನುಜ ಸೌಮಿತ್ರಿ ಎನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ ನೇರವಾಗಿ ಹೇಳ್ತಾನೆ ಹೌದು ತಾಯಿ ರಾಮ ಎನ್ನುವನು ನಾನೇ ರಾಮನು ಎನ್ನುವಂತ ನೇರವಾದಂತ ಉತ್ತರವನ್ನು ಕೊಡ್ತಾ ಇದ್ದಾನೆ ಜೊತೆಗೆ ನನ್ನ ಅನುಜ ಅಂದ್ರೆ ನನ್ನ ಅನುಜ ಅನುಜ ಅಂದ್ರೆ ಸಹೋದರ ನನ್ನ ಸಹೋದರ ಇವನು ಸೌಮಿತ್ರಿ ಅಂತ ಯಾರನ್ನ ಕರೀತಾರಂದ್ರ ಸುಮಿತ್ರೆಯ ಪುತ್ರ ಲಕ್ಷ್ಮಣನಿಗೆ ಏನಂತ ಕರೀತಾರೆ ಸೌಮಿತ್ರಿ ಅಂತ ಕರೀತಾರೆ ಸುಮಿತ್ರೆಯ ಪುತ್ರ ಸೌಮಿತ್ರಿ ಅಂತ ಕರೀತಾವಾಗ ನನ್ನ ಸಹೋದರ ನನ್ನ ಅನುಜ ಇವನೇ ಲಕ್ಷ್ಮಣ ಎನ್ನುವಂತ ಮಾತಿನಲ್ಲಿ ರಾಮ ಇದ್ದವನು ತಿಳಿಸ್ತಾನೆ ಅವಾಗ ಅನುಜ ಅಂದ್ರೆ ಸಹೋದರ ಎಲ್ಲ ಪದಗಳ ಅರ್ಥ ನಿಮಗೆ ಕೇಳಬಹುದು ಅವಾಗ ಅನುಜ ಅಂದ್ರೆ ಸಹೋದರ ಇನ್ನ ಸೌಮಿತ್ರಿ ಅಂದ್ರೆ ಯಾರ ಲಕ್ಷ್ಮಣ ಸೌಮಿತ್ರಿ ಅಂತ ಯಾರನ್ನ ಕರೀತಾರೆ ಲಕ್ಷ್ಮಣ
ನಾನೆ ರಾಮ ಮತ್ತು ಈತ ನಿಧನಲ್ಲ ಈತನೇ ನನ್ನ ಸಹೋದರ ಲಕ್ಷ್ಮಣ ಎನ್ನುವಂತ ಮಾತನಲ್ಲಿ ತಿಳಿಸ್ತದನೆ ಲಕ್ಷ್ಮಣನಿಗೆ ಸೌಮಿತ್ರ ಅಂತ ಯಾಕೆ ಹೇಳಿದ್ರೆ ಸುಮಿತ್ರೆಯ ಪುತ್ರ ಅವಾಗ ಮುಂದೆ ಏನಾಗ್ತದ ನೋಡ್ರಿ ರಾಮ ಬಂದಿದ್ದಾನ ತಕ್ಷಣ ಶಬರಿ ಅವಸ್ಥೆ ಏನಾಗ್ತದೆ ಅನ್ನೋದನ್ನ ನೋಡ್ರಿ ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಅನ್ನುವಂತಹ ಏನಾಗ್ತದೆ ಆಕೆಗೆ ಸಂತೋಷ ಆಗ್ತದೆ ಅವಾಗ ನೋಡ್ರಿ ನಾವು ಯಾರಾದ್ರ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರ ನಿರೀಕ್ಷೆಯಲ್ಲಿನ ಇದ್ದು ಬಿಡ್ತೀವಿ ಅವ್ರು ಬರವರದಾರೆ ಬರವರದಾರೆ ಅನ್ನುವಂತ ಅವ್ರ ನಿರೀಕ್ಷೆಯಲ್ಲಿನ ಇದ್ದು ಬಿಡ್ತೀವಿ ಆದ್ರೆ ಅವ್ರ ಬಳತ್ತ ಬರ್ಲಿಲ್ಲ ಅಂದ್ರೆ ಅವಾಗ ಬೇರೆದವ್ರು ಬಂದ್ರೆ ನಾವ್ ಏನ್ ತಿಳ್ಕೊತಿರ್ತೀರಿ ಅವರೇ ಬಂದಿದಾರೇನೋ ಅವರೇ ಬಂದಿದಾರೆ ಅಂತ ತಿಳ್ಕೊತಿರ್ತೀವಿ ಹೀಗೆ ಬಹಳಷ್ಟು ಬಾರಿ ಆದ ನಂತರ ಅವ್ರು ಬಂದಾಗಲೂ ಕೂಡ ನಮಗೆ ಏನಾಗೋದಿಲ್ಲ ಮನವರಿಕೆ ಆಗೋದಿಲ್ಲ ಒಮ್ಮೆಲೆ ವಿಶ್ವಾಸ ಆಗೋದಿಲ್ಲ ಬಹಳ ನಿರೀಕ್ಷೆ ಮಾಡಿದ ನಂತರ ಬಂದಿದ್ರೆ ಒಮ್ಮೆಲೆ ಅವ್ರು ಬಂದಿದ್ರ ಅಂತ ಅದನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆಗೋದಿಲ್ಲ ಅವಾಗ ನಾವು ಅವಿಶ್ವಾಸನೀಯ ಆಗಿ ಬಿಡ್ತೀವಿ ಹಾಗೆ ಇಲ್ಲಿ ಶಬರಿ ಕೂಡ ಆಗಿಬಿಟ್ಟಿದ್ದಾಳೆ ಅವಾಗ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀನೇ ರಾಮನೇ ಅಥವಾ ರಾಮ ಲಕ್ಷ್ಮಣ ಎಂಬುವರು ನೀವೇನು ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವಾಗ ಏನಾಗ್ತದ ನೋಡ್ರಿ ಶಬರಿ ತುಂಬಾ ಸಡಗರ ಕೊಳ್ಳುತ್ತಾಳೆ ಅವಾಗ ಗೊತ್ತಾಗ್ಬಿಡ್ತದ ನೇರವಾಗಿ ಹೇಳ್ಬಿಡ್ತಾರೆ ರಾಮ ಲಕ್ಷ್ಮಣ ಹೌದು ನಾವೇ ರಾಮ ಲಕ್ಷ್ಮಣ ಅಂತ ಹೇಳಿದಾಗ ಆಕೆಯೋ ಬಹಳ ಎಲ್ಲಿಲ್ಲದ ಸಂತೋಷ ಆಗ್ಬಿಡ್ತದೆ ಯಾಕಂದ್ರೆ ಜೀವನದ ಒಂದೇ ಒಂದು ಗುರಿ ಇತ್ತು ಏನಂದ್ರೆ ರಾಮನ ದರ್ಶನವನ್ನ ಪಡ್ಕೋಬೇಕೆನ್ನುವುದೇ ಆಕೆಯ ಗುರಿಯಾಗಿತ್ತು ಅದೇ ಇವತ್ತ ಈಡೇರಿಕೆ ಆಗ್ತಾ ಇದೆ ಅವಾಗ ಜೀವನದ ಗುರಿ ಈಡೇರಿಕೆ ಆದಾಗ ಸಂತೋಷವೇ ಆಗ್ತದ ಮತ್ತೇನಾಗ್ಬೋದು ಬಹಳ ಅದ್ಭುತ ಅನಿಸ್ಬಿಡ್ತದ ಸಮಯ ಅಂತ ಸಮಯ ಯಾವುದೇ ಇಲ್ಲ ಅಂತ ಅನಿಸ್ಬಿಡ್ತದ ಆ ತಣ್ಣದಂತ ಪರಿಸ್ಥಿತಿ ಈಗ ಶಬರಿಯ ಪರಿಸ್ಥಿತಿ ಅವಾಗ ಮುಂದೆ ಬೇಡದವರು ಹಾಡುವ ಹಾಡು ಅವಳು ಗೈದ ವಿಚಾರವನ್ನು ಮಂಡಿಸುತ್ತದೆ ಅವಾಗ ಎಲ್ಲ ಅಂಗಗಳನ್ನು ನೋಡಿದೀವಿ ಶಬರಿ ಪಾಠ ಯಾವ ಸಾಹಿತ್ಯ ಪ್ರಕಾರದಲ್ಲಿದೆ ಗೀತ ನಾಟಕ ಸಾಹಿತ್ಯ ಪ್ರಕಾರ ಗೀತ ನಾಟಕ ಸಾಹಿತ್ಯ ಅಂದ್ರೆ ಗೀತೆಯ ಮುಖಾಂತರ ಹಾಡಿನ ಮುಖಾಂತರ ಹಾಡು ಮತ್ತು ಸಂಭಾಷಣೆ ಎರಡು ಪ್ರಕಾರದಲ್ಲಿ ಮೂಡುವಂತಹ ನಾಟಕವನ್ನು ನಾವು ಏನಂತ ಕರಿತೀವಿ ಗೀತ ನಾಟಕ ಕೇವಲ ನಾಟಕ ಇದ್ರೆ ಕೇಳಿ ಸಂಭಾಷಣೆ ಅಷ್ಟೇ ಇದ್ದಿರ್ತದ ಸಂಭಾಷಣೆ ಮತ್ತು ಹಾಡು ಸಂಭಾಷಣೆ ಮತ್ತು ಹಾಡು ಈ ತರನಾಗಿದ್ರೆ ಅದನ್ನ ಗೀತ ನಾಟಕ ಅಂತ ಕರಿತೀವಿ ಅವಾಗ ಇಲ್ಲಿಯವರೆಗೆ ಸಂಭಾಷಣೆ ನಡೀತಾ ಇತ್ತು ಈಗ ಹಾಡಿನ ಮುಖಾಂತರ ಕೆಲವೊಂದಿಷ್ಟು ಅಂಶಗಳು ವ್ಯಕ್ತಗೊಳ್ತಾರೆ ಅವಾಗ ಗೀತ ನಾಟಕದಲ್ಲಿ ಇದ್ದಂತ ಮೇಳದವರು ಹಾಡುಗಾರರು ಯಾರಿದ್ದಾರಲ್ಲ ಅವರ ಹಾಡಿನ ಮುಖಾಂತರ ಹೇಳ್ತಾ ಇದ್ದಾರೆ ಶಬರಿ ರಾಮ ಲಕ್ಷ್ಮಣರನ್ನ ಯಾವ ತರನಾಗಿ ಸತ್ಕರಿಸಿದಳು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನ ನೋಡೋಣ್ರಿ ಕಂಡಳು ಶಬರಿ ರಾಮ ಬಂದು ನಿಂದಿರುವುದು ಅವಾಗ ಮೊದಲಿಗೆ ಆ ಮೇಳದವರು ಹೇಳ್ತಾ ಇದ್ದಾರೆ ಹಾಡಿನ ಮುಖಾಂತರ ಹೇಳ್ತಾ ಇದ್ದಾರೆ ಮೊದಲು ಶಬರಿ ರಾಮ ಬಂದು ನಿಂತಿದ್ದನ್ನ ನೋಡ್ತಾ ಇದ್ದಾರೆ ನೋಡಿ ಆದ ನಂತರ ಕಂಡ ಬೆರಗು ಕಳಿದ ಬಳಿಕ ಅವಾಗ ಆಕೆ ಏನ್ ಮಾಡ್ತಾ ಇದ್ರ ರಾಮನನ್ನ ಕಂಡ ತಕ್ಷಣ ನೋಡಿದ ತಕ್ಷಣ ಆಕೆಗೆ ಬೆರ ಆಗ್ತಾ ಇದೆ ಬೆರಗು ಅಂದ್ರ ಆಶ್ಚರ್ಯ ಆಗುವುದು ಅವಾಗ ಆಕೆ ಮೊದಲು ಆಶ್ಚರ್ಯ ಬರ್ತಾ ಇದ್ದಾಳೆ ರಾಮ ನನಗೆ ದರ್ಶನ ಕೊಡ್ತಾ ಇದ್ದಾಳಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಆಕೆ ಬಹಳ ಆಶ್ಚರ್ಯಚಕಿತ ಆಗ್ತಾ ಇದ್ದಾಳೆ ನಂತರ ಬೆರಗು ಕಳಿದ ಬಳಿಕ ಅಂದ್ರೆ ಆಶ್ಚರ್ಯ ಚಕಿತ ಆಗಿದ್ದಾಳೆ ಅದನ್ನ ಆದ ನಂತರ ಆಶ್ಚರ್ಯ ಚಕಿತಿಗೆ ಒಳಗಾದಾಗ ನಾವು ಬಹಳ ಏನಾಗಿರ್ತೀವಿ ಅಂದ್ರೆ ಬಹಳ ಒಂದು ಬೇರೆ ಸನ್ನಿವೇಶಕ್ಕೆ ಒಳಗಾಗಿರ್ತೀವಿ ಇವಾಗ ಒಂದು ಆಶ್ಚರ್ಯ ಆಗ್ತಾಳೆ ಆಶ್ಚರ್ಯವನ್ನ ಕಳೆದ ನಂತರ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ಶಬರಿ ಏನ್ ಮಾಡ್ತಾಳೆ ನೋಡ್ರಿ ಸನಿಯ ಕೈದು ಮೈಯ ಮುಟ್ಟಿ ಸನಿಯ ಕೈದು ಅಂದ್ರೆ ಸನಿಯಕ್ಕೆ ಬಂದು ಸಮೀಪಕ್ಕೆ ಬಂದು ರಾಮನ ಸಮೀಪಕ್ಕೆ ಬಂದು ಮೈಯ ಮುಟ್ಟಿ ಆ ರಾಮನ ಮೈಯನ್ನ ಮುಟ್ಟುವಂತ ಕೆಲಸ ಶಬರಿ ಇದ್ದಳು ಮಾಡ್ತಾರೆ ಬಹಳ ಖುಷಿಯಾಗಿದೆ ರಾಮನ ಬರುವಿಕೆಯಾಗಿ ಬಹಳಷ್ಟು ದಿನಗಳವರೆಗೆ ಇದ್ರು ಈಗ ರಾಮ ಬಂದಿದ್ದಾನೆ ಅವಾಗ ಅವನ ಸಮೀಪಕ್ಕೆ ಹೋಗಿ ಉನ್ನನ ಮುಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಸ್ವಲ್ಪ ಉದಾಹರಣೆ ಮುಖಾಂತರ ಹೇಳ್ಬೇಕಾದ್ರೆ ಇಂತ ಒಂದು ಸಂದರ್ಭ ಸನ್ನಿವೇಶ ನಿಮಗೆ ಯಾವಾಗ ನೋಡಲು ಸಿಗ್ತದ್ರ ವಿಶೇಷವಾಗಿ ಹಳ್ಳಿಯಲ್ಲಿ ಅದು ಯಾರಲ್ಲಿ ಅಂದ್ರ ಯಾರು ನಮ್ಮ ಮನೆಯಲ್ಲಿ ವೃದ್ಧರು ಇರ್ತಾರಲ್ಲ ವಿಶೇಷವಾಗಿ ನಾವು ಮುದುಕಿಯರು ಮುದುಕಿಯರನ್ನ ನೋಡಿದಾಗ ನೋಡ್ರಿ ಅವ್ರ ಮನೆಯಲ್ಲಿದ್ದಂತ ಮೊಮ್ಮಕ್ಕಳು ಬಹಳ ದಿನಗಳವರೆಗೆ ಬಹಳ ದೂರ ಹೋಗಿದ್ರಂದ್ರ ಬಹಳ ದಿನಗಳ ನಂತರ ಮೊಮ್ಮಕ್ಕಳು ಮನೆಗೆ ಬಂದಾಗ ಬಹಳಷ್ಟು ಮುದ್ದು ಮಾಡುವಂತ ಕೆಲಸ ಮನೆಯಲ್ಲಿರುವಂತ ಮುದುಕಿಯರು ವಿಶೇಷವಾಗಿ ಹಳೆಯಲ್ಲಿದ್ದಂತ ಮುದುಕಿಯರು ಮೊಮ್ಮಕ್ಕಳು ಬಹಳ ದಿನಗಳ ನಂತರ ಮನೆಗೆ ಬಂದ್ರೆ ಅವರನ್ನ ಮುದ್ದು ಮಾಡುವಂತ ಕೆಲಸ ಮಾಡ್ತಿರ್ತಾರೆ ಆ ತರನಾಗಿ ಇಲ್ಲಿ ಶಬರಿ ಏನ್ ಮಾಡ್ತಾ ಇದ್ರ ರಾಮ ಬಂದಿದಲ್ಲ ಅವನನ್ನ ಮುದ್ದು ಮಾಡುವಂತ ಕೆಲಸ ಶಬರಿ ಇದ್ದವ್ರು ಮಾಡ್ತಾ ಇದ್ದಾರೆ ಅವನ ಮೈಯನ್ನ ಮುಟ್ತಾ ಇದ್ದಾವೆ ಅವಾಗ ಏನಾಗ್ತದ ನೋಡ್ರಿ ಪದದಿ ಕೆಡೆದು ಕೈಯ ಕಣ್ಣಿ ಗೊತ್ತಿಕೊಂಡು ಅನಿಯ ಸುರಿಷಿ ಅವಾಗ ಪದದಿ ಕೆಡದು ಪದದಿ ಕೆಡದು ಅಂದ್ರ ಪಾದದ್ರಿ ಕೆಡದು ಅಂದ್ರ
ವಾದಕ್ಕೆ ನಮಸ್ಕಾರ ಮಾಡುವಂತ ಕೆಲಸ ಶಬರೀಂದ್ರವಳು ಮಾಡ್ತಿದ್ದಾಳೆ. ಜೊತೆಗೆ ಕೈಯ ಕಣ್ಣಿಗೊತ್ತುಕೊಂಡು, ಕೈಯ ಕಣ್ಣಿಗೊತ್ತಿಕೊಂಡು ಅಂದ್ರೆ ಅವನ ರಾಮನ ಕೈಯನ್ನ ಹಿಡಿತಾ ಇದ್ದಾಳೆ. ರಾಮನ ಎರಡು ಕೈ ಹಿಡಿದ ಆ ಕೈಗಳನ್ನು ಏನ್ ಮಾಡ್ತಾ ಇದ್ದಾರೆ, ತನ್ನ ಕಣ್ಣಿಗೆ ಹಚ್ಚಿಕೊಳ್ತಾ ಇದ್ದಾಳೆ. ರಾಮ ನೀನು ಬಂದೇ ಅಲ್ಲ ಅಂದ್ರೆ ಇದನ್ನು ಬಹಳ ವಿವರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾ ಈಗಾಗಲೇ ಒಂದು ಉದಾಹರಣೆ ಕೊಟ್ಟೆ, ಹಳ್ಳಿಯಲ್ಲಿ ಮುದುಕಿಯ ಯಾವತರನಾಗಿ ಬಹಳ ದಿನಗಳ ನಂತರ ಬಂದಂತ ಮೊಮ್ಮಗಳನ್ನ ಮುದ್ದು ಮಾಡ್ತಾರಲ್ಲ, ಆ ತರನೇ ಮುದ್ದು ಮಾಡ್ತಾ ಇದ್ದಾಳೆ. ಅವಾಗ ಮೈ ಮುಟ್ತಾ ಇದ್ದಾಳೆ, ಮತ್ತೆ ಅವನ ಕೈಯನ್ನ ತೆಗೆದುಕೊಂಡು ತನ್ನ ಕಣ್ಣಿಗೆ ಹಚ್ಚಿಕೊಳ್ಳುವಂತ ಕೆಲಸ ಶಬರಿ ಇದ್ದವಳು ಮಾಡ್ತಾ ಇದ್ದಾಳೆ. ಹನಿಯ ಸುರಿಸಿ, ಕಣ್ಣೀರು ಸುರಿತಾಳೆ. ಎಂತ ಕಣ್ಣೀರು? ಆನಂದದ ಕಣ್ಣೀರು ಎನ್ನುವಂತ ಆನಂದ ಭಾಷ್ಪ ಎನ್ನುವಂತ ಆಪ್ಷನ್ ನಾವು ನೋಡಬಹುದು. ಬಣ್ಣೀರಂದು ಗದ್ಗದ್ ಗದ್ಗದಿಸುತ್ತಾ, ಅಯ್ಯೋ ಏನೋ ಅನ್ನೇ ಇಲ್ಲ. ಆಗ ಬಹಳ ಮನಸ್ಫೂರ್ತಿಯಾಗಿ ಏನ್ ಮಾಡ್ತಾ ಅಂದ್ರೆ ಅವರಿಬ್ಬರನ್ನ ಬರಮಾಡಿ ಕೊಡುವಂತ ಕೆಲಸ ಶಬರಿ ಇದ್ದವಳು ಮಾಡ್ತಾ. ಅವಾಗ ಏನು ಅನಿಸಲೇ ಇಲ್ಲಲ್ಲ, ನೀನು ರಾಮ ಲಕ್ಷ್ಮಣ ನೀವು ಬರ್ತೀರಂತ ನನಗೆ ಅನಿಸಲೇ ಇಲ್ಲ ಎನ್ನುವಂತ ಮಾತನಲ್ಲೇ ತಿಳಿಸ್ತಾಳೆ. ಮತ್ತೇನ್ ಹೇಳ್ತಾಳೆ ನೋಡ್ರಿ, ಇನ್ನ ಶಬರಿ ಏನ್ ಹೇಳ್ತಾಳೆ ನೋಡೋಣ್ರಿ. ನಿನ್ನೆ ಎಷ್ಟು ಚೆನ್ನವಿಲ್ಲ, ಆಗ ನಿನ್ನೆ ದಿನ ಇಷ್ಟು ಚೆನ್ನಾಗಿರ್ಲಿಲ್ಲ, ಇವತ್ತೆಷ್ಟು ಚೆನ್ನಾಗಿ ಇದೆಯಲ್ಲ ಈ ದಿನ, ಸೂದಿನ ಎನ್ನುವಂತ ಮಾತನಲ್ಲಿ ಶಬರಿ ಇದ್ದವಳು ಹೇಳ್ತಾ ಇದ್ದಾಳೆ. ಎನ್ನುತ್ತ ಬಲ ಹಂಬಲ ಅಂತೂ, ಅವಾಗ ಬಲ ಇಷ್ಟು ಹಂಬಲ ಇದ್ದಲ್ಲ ಆ ಹಂಬಲ ಇವತ್ತ ಈಡೇರಿಕೆ ಆಯಿತು ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾಳೆ. ನನ್ನ ಬಗೆಯ ಬಯಕೆಯಂತೆ ಬಗೆಯ ಬಯಗೆಯ ಕಂಪನ್ನಿಡುವ, ಅವಾಗ ವನಮಾಲೆಯ ಕೊರಳಗೆಟ್ಟು ಹಬ್ಬ ಎಂದು ಹಿಕ್ಕಿ ಹಿಕ್ಕಿ. ಅವಾಗ ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನ್ನಿಡುವ, ಅವಾಗ ಆಕೆಯ ಬಯಕೆ ಇಲ್ಲಿತ್ತಂದ್ರೆ ರಾಮ ಲಕ್ಷ್ಮಣರು ಬರಬೇಕು, ರಾಮನು ಬಂದು ದರ್ಶನವನ್ನು ಕೊಡ್ಬೇಕೆನ್ನುವಂತಹ ಬಯಕೆಯನ್ನ ಶಬರಿ ಇಟ್ಕೊಂಡಿದ್ದಾಳಲ್ಲ. ಅವಾಗ ಆ ಬಯಕೆಯಂತೆ ಏನ್ ಮಾಡ್ತಾ ಕಂಪನ್ನಿಡುವ ಅಂದ್ರೆ ಒಂದು ವಿವಿಧ ಒಂದು ಶಬ್ದವನ್ನ ಕೊಟ್ಟಿದ್ದಾರೆ. ಬಗೆಯ 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 ಅಂದ್ರೆ ವಿವಿಧ ರೀತಿಯ ಕಂಪನ್ನಿಡುವ, ಕಂಪನ ನೀಡುವ ಅಂದ್ರೆ ಸುಹಾಸನೆಯನ್ನ ಕೊಡುವ ವನಮಾಲೆ ಕೊರಳಗಿಟ್ಟು. ಅವಾಗ ವಿವಿಧ ಸುಹಾಸನೆಯನ್ನು ಕೊಡುವಂತಹ ಮಾಲೆಯನ್ನ ಸಜ್ಜುಗೊಳಿಸಿ ಏನ್ ಮಾಡ್ತಾ ಇದ್ದಾರೆ, ರಾಮನ ಕೊರಳಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ. ಅಂದ್ರೆ ರಾಮನು ಬರ್ತಾನೆ ಎನ್ನುವಂತ ಬಯಕೆಯ ನಿಟ್ಟಿನಲ್ಲಿ ವಿವಿಧ ಬಗೆಯ ಸುಹಾಸನೆಯನ್ನ ಕೊಡುವಂತ ಒಂದು ಮಾಲೆಯನ್ನ ಸಿದ್ಧಗೊಳಿಸಿದ್ರಲ್ಲ, ಆ ಮಾಲೆಯನ್ನ ರಾಮನ ಕೊರಳಿಗೆ ಹಾಕುವಂತ ಕೆಲಸ ಶಬರಿದ್ದವಳು ಮಾಡ್ತಾ ಇದ್ದಾರೆ. ಆಕೆಯ ವಿವಿಧ ಬಯಕೆಯಂತೆ ಏನು ಸಿದ್ಧಗೊಳಿಸಿದಂತ ಮಾಲೆ ಇತ್ತಲ್ಲ, ಆ ಮಾಲೆಯನ್ನ ಕೊರಳಿಗೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಹಬ್ಬ ಎಂದು ಹಿಗ್ಗಿ ಹಿಗ್ಗಿ, ಅವಾಗ ಆಕೆ ಬಹಳ ಖುಷಿ ಆಗ್ತಾ ಇದೆ, ಸಂತೋಷಕ್ಕೆ ಪರಿಯೇ ಇಲ್ಲದಂತೆ ಆಗಿದೆ. ಇದು ರುಚಿ ಇದರಷ್ಟು ರುಚಿ ಹಣ್ಣೆ, ಅವಾಗ ಹಣ್ಣೆ ಇಲ್ಲ ಜಗದವಳೆಂದು ನಿಮಗೆ ಎಂದೇ ತಂದೇನೆಂದು ತಾನೇ ಅವರ ಕೈಯೊಳಿತು. ಅವಾಗ ಹಣ್ಣನ್ನ ತೆಗೆದುಕೊಳ್ತಾ ಇದ್ದಾಳೆ. ಅವರು ಬರ್ತಾರೆ ಅಂತ ಏನ್ ಹಣ್ಣನ್ನ ಸಿದ್ಧತೆ ಮಾಡ್ಕೊಂಡು ಇಟ್ಟಿಡಿದಾಳಲ್ಲ, ಆ ಹಣ್ಣನ್ನ ತೆಗೆದುಕೊಂಡು ನೋಡಿ ರಾಮ ಲಕ್ಷ್ಮಣರೇ ಈ ಹಣ್ಣುಗಳಿವೆಯಲ್ಲ, ಈ ಹಣ್ಣುಗಳು ಬೇರೆ ಯಾವ ಹಣ್ಣುಗಳು, ಈ ಹಣ್ಣುಗಳಷ್ಟು ರುಚಿ ಇಲ್ಲ, ಅಷ್ಟೊಂದು ರುಚಿಕರ ಹಣ್ಣುಗಳು ಇವೆ ಅಂತ ಹೇಳಿ ತನ್ನ ಕೈಯಿಂದಲೇ ಹಣ್ಣುಗಳನ್ನು ತೆಗೆದುಕೊಂಡು ಹಣ್ಣುಗಳನ್ನ ಕೊಡುವಂತ ರಾಮ ಲಕ್ಷ್ಮಣರಿಗೆ ಹಣ್ಣುಗಳನ್ನ ಕೊಡುವಂತ ಕೆಲಸ ಶಬರಿಂದಳು ಮಾಡ್ತಾ ಇದ್ದಾರೆ. ತನ್ನ ಕೈಯಿಂದಲೇ ಈ ಇದರಷ್ಟು ರುಚಿಕರವಾದಂತ ಹಣ್ಣು ನಿಮಗೆ ಸಿಗಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಹಣ್ಣುಗಳನ್ನ ರಾಮ ಲಕ್ಷ್ಮಣರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜ ಕುವರರಂದು ಮಂದಹಾಸ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ. ಅವಾಗ ಪೂಜೆಯಿಂದ ಸುಪ್ರಸನ್ನರಾಗಿ, ಅವಾಗ ಇನ್ನ ಪೂಜನೀಯವಾಗಿ ರಾಮ ಲಕ್ಷ್ಮಣರನ್ನ ಬರಮಾಡಿಕೊಳ್ತಾಳಲ್ಲ ಶಬರಿ, ಆ ಪೂಜನೀಯ ಭಾವನ್ನ ನೋಡಿ ಏನಾಗ್ತಂದ್ರ ರಾಜಕುವರ ಅಂದ್ರೆ ಅಲ್ಲಿ ರಾಮ ಲಕ್ಷ್ಮಣರು ಸುಪ್ರಸನ್ನರಾಗಿ ಬಿಡುತ್ತಾರೆ, ಸುಪ್ರಸನ್ನರಾಗಿ ಮಂದಹಾಸವನ್ನ ತೋರ್ತಾರೆ. ಮಂದಹಾಸ ಅಂದ್ರೆ ಒಂದು ಮುಗುಳ್ನಗೆ ಅಥವಾ ಒಂದು ಸಂತೋಷವನ್ನ ತೋರುವಂತ ಕೆಲಸವನ್ನ ಮಾಡ್ತಾರೆ. ಶಬರಿಯ ಸತ್ಕಾರವನ್ನ ನೋಡಿ ಸಂತೋಷ ತೋರುವಂತ ಕೆಲಸ ಮಾಡ್ತಾರೆ. ಅವಾಗ ಧನ್ಯ ಭಾವದಿಂದ ಅಲ್ಲಿ ಕೂಡಿ ಬಿಡ್ತಾರೆ. ಅಂದ್ರೆ ಅಲ್ಲಿ ಯಾವ ತರ ಇರ್ತಾರೆ ರಾಮ ಲಕ್ಷ್ಮಣರು, ಧನ್ಯ ಭಾವದಿಂದ. ಅವಾಗ ಈಕೆ ನೋಡಿ ಧನ್ಯ ಆಯಿತು ಎನ್ನುವಂತ ನಿಟ್ಟಿನಲ್ಲಿ ರಾಮ ಲಕ್ಷ್ಮಣರು ನಿಂತು ಬಿಡ್ತಾರೆ. ಹೀಗೆ ಅವರಿಗೆ ವಿಚಾರವನ್ನು ಮಾಡಿ ಶಬರಿ ತನ್ನ ಅಂತಸ್ತುಕವನ್ನ ತೋರುವುದಕ್ಕೆ ಈ ತೆರೆ ಹಾಡು ಕಾಡಿಕೊಂಡು ನರ್ತಿಸುತ್ತಾರೆ. ಅವಾಗ ಉಪಚಾರ ಮಾಡಿ ಆದ ನಂತರ ಮತ್ತೆ ಏನ್ ಮಾಡ್ತಾಳೆ ಅಂದ್ರೆ ಏನ್ ಮಾಡಲು ಪ್ರಾರಂಭ ಮಾಡ್ತಾಳೆ ಅಂದ್ರೆ ನರ್ತಿಸಲು ಅಂದ್ರೆ ಕುಣಿಯಲು ಪ್ರಾರಂಭ ಮಾಡ್ತಾಳೆ. ಅದು
ಕೇವಲ ಕುಣಿಯೋದಷ್ಟೇ ಅಲ್ಲ, ಅದನ್ನ ಹೇಳ್ತಾ ಶಬರಿದವಳು ಕುಣಿಯಲು ಪ್ರಾರಂಭ ಮಾಡ್ತಾಳೆ. ಅಷ್ಟೊಂದು ಖುಷಿ ಶಬರಿಗೆ ಆಗಿರ್ತದ. ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ, ಯಾಕಂದ್ರೆ ಆಕೆಯ ಪರಮ ಗುರಿ ಈಡೇರಿಕೆ ಆಗಿದೆ ಅಲ್ಲ, ಅವನ ನಿಟ್ಟಿನಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಸುಖಿನ ಬರೀ ಸುಖಿ ಸುಮ್ಮನೆ ಸುಖಿ ನಾನು ಎನ್ನುವಂತ ಮಾತನಲ್ಲಿ ಹೇಳ್ತದ. ಅವಾಗ ಯಾವ ಹಾಡನ್ನು ಹೇಳ್ತದಾಳೆ, ಇವತ್ತು ನಾನು ಬಹಳ ಸುಖಿಯಾಗಿದ್ದೇನೆ, ಬಹಳ ಇವತ್ತು ನನಗೆ ಸಂತೋಷ ಆಗಿದೆ ಎನ್ನುವಂತಹ ಅಂಶವನ್ನಿಲ್ಲಿ ಶಬರಿ ಇದ್ದವಳು ಹಾಡಿನ ಮುಖಾಂತರ ಕುಣಿಯುತ್ತ ಅಂಶವನ್ನು ಹೇಳ್ತಾ ಇದ್ದಾಳೆ. ಅವಾಗ ನಾನಿಲ್ಲದ ನಾನಾಗಿ ಹೆಣ್ಣು, ಅವಾಗ ಇವತ್ತು ನನ್ನ ದೇಹದಲ್ಲಿ ನಾ ಇಲ್ಲವೇ ಇಲ್ಲ, ನನ್ನ ಒಂದು ಆತ್ಮಕ್ಕೆ ಇವತ್ತು ಮುಕ್ತಿ ಸಿಕ್ಕಿದಂತೆ ಆಗಿದೆ ಎನ್ನುವಂತ ಮಾತನ್ನ ಏನ್ ಮಾಡ್ತಾಳೆ ಶಬರಿ ಇದ್ದವಳು ಹೇಳ್ತಾಯಿದ್ರ. ಆಕೆ ಮಾತಿನ ಅರ್ಥ ಇನ್ ಮುಂದಿನ ನನ್ನ ಜೀವನ ಇಲ್ವೇ ಇಲ್ಲ, ಇದೇ ಕೊನೆಯದ್ದು, ಪರಮ ಗುರಿ ಈಡೇರಿಕೆ ಆಯ್ತಲ್ಲ, ನನ್ನ ಜೀವನವೇ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ. ಆಸೆಯಲ್ಲಿ ಹಾಯಾಗಿ ಅನ್ನು, ಅವಾಗ ನನ್ನ ಹಾಯಾಗಿದ್ದೇನೆ ಅಂದ್ರ ಆರಾಮವಾಗಿದ್ದೇನೆ, ನನ್ನ ಆಸೆ ಪರಮ ಆಸೆ ತೀರಿಬಿಟ್ಟಿದೆ, ರಾಮನು ದರ್ಶನವನ್ನು ಪಡೆದುಕೊಳ್ಳುವಂತ ಆಸೆ ಇದ್ದಲ್ಲ ಆಸೆ ಈಡೇರಿಕೆ ಆಗಿದೆ, ಇದು ನನ್ನ ಆರಾಮವಾಗಿದ್ದೇನೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಹಂಬಲ ನಳದಿಹೆ, ನಳದಿಹೆ ಅಂದ್ರ ಅಳದಿಹೆ, ಅಳಿಸುವುದಂದ್ರ ಹಂಬಲ ಆಸೆ ಅಳೆದಿದೆ, ಅಳೆದಿದೆ ಅಂದ್ರೆ ನಾಶವಾಗಿದೆ, ಹಂಬಲ ಇತ್ತಲ್ಲ ಆಸೆ ಇತ್ತಲ್ಲ ಆಸೆ ಈಗ ನಾಶವಾಗಿ ಹೋಯಿತು, ರಾಮನ ಬರ್ತಾನೆ ದರ್ಶನ ಕೊಡ್ತಾನೆ ಎನ್ನುವಂತ ಆಸೆ ಇತ್ತಲ್ಲ ಆಸೆಗೂ ಕೊನೆಗೊಂಡಿತ್ತು ಎನ್ನುವಂತ ಮಾತನಲ್ಲಿ ಶಬರಿದ್ದವರು ತಿಳಿಸ್ತಾ ಇದ್ದಾಳೆ. ಅವಾಗ ತುಂಬೇರವನು ಸುಮ್ಮನೆ ಬಲು ಸುಖಿನ, ಅವಾಗ ಆಸೆಯನ್ನ ಕೊನೆಗೊಳಿಸಿ ನಾನ ಆರಾಮವಾಗಿ ನಿಂತು ಬಿಟ್ಟಿದ್ದೇನೆ, ಅವಾಗ ಸುಮ್ಮನೆ ಬಲು ಸುಖಿನ, ಸುಮ್ಮನೆ ನಾನು ಸುಖಿಯಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಸುಖಿನ ಸುಖಿ ನಾನು ಬರೀ ಸುಮ್ಮನೆ ಸುಖಿ ನಾನು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೊಳೆ ಕಡಲಿಗೆ ಸೇರುವಂತೆ ಇರದಿ, ನಾವೇ ರೇವಿಗೆ ಬಹ ತೇರದಿ, ಬಗೆ ಬಗೆ ಹರಕೆಯ ಪಟವಿಳಿಸಿ ನಿಂತಿದೆ ಮನ ಇದೆ ಬಿಡುವೆನಿಸಿ. ಅವಾಗ ಏನಾಗಿದೆ ಅಂದ್ರ ನೋಡ್ರಿ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದಾಳೆ, ಹೊಳೆ ಕಡಲಿಗೆ ಸೇರುವಂತೆ ಇರದಿ, ಅವಾಗ ನದಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾಳೆ. ಹೊಳೆ ಅಂದ್ರೆ ನದಿ, ನದಿ ನದಿಗೆ ಒಂದು ಪರಮವಾದಂತ ಗುರಿ ಏನಿದ್ದಿರ್ತಂದ್ರೆ ಕಡಲ ಸೇರುವುದು, ಸಮುದ್ರ ಸೇರುವುದು. ನೋಡ್ರಿ ನದಿಯನ್ನ ನಾವು ಎಲ್ಲಿಂದ ಎಲ್ಲಿವರೆಗೆ ನದಿ ಅಂತ ಕರಿತೀವಿ, ಉಗಮ ಸ್ಥಾನದಿಂದ ಹಿಡ್ಕೊಂಡು ಸಮುದ್ರ ಸೇರ್ತದಲ್ಲ ಅಲ್ಲಿವರೆಗಿನ ಒಂದು ನೀರಿನ ಹರಿವಿಗೆ ನಾವು ನದಿ ಅಂತೀವಿ. ಒಮ್ಮೆ ಅದು ಸಮುದ್ರ ಸೇರ್ತದ ಅಲ್ಲಿಂದ ತರದಕ್ಕೆ ನಾವು ನದಿ ಅನ್ನೋದಿಲ್ಲ, ಮುಕ್ತಾಯವಾಯಿತು ಅಲ್ಲಿಗೆ, ಅದು ನದಿ ಕೊನೆಗೊಂಡಿತ್ತು, ಅಲ್ಲಿಂದ ನದಿಯ ಅಂಶವೇ ಇರೋದಿಲ್ಲ. ಹಾಗೆ ನದಿ ಕಡಲ ಸೇರಿದ ನಂತರ ಅದರ ಒಂದು ಜೀವನ ನದಿಯ ಜೀವನ ಇರೋದಿಲ್ಲಲ್ಲ, ಅಲ್ಲೇ ನದಿಯ ಜೀವನ ಕೊನೆಗೊಳ್ತದಲ್ಲ, ಹಾಗೆ ಇವತ್ತು ನನ್ನ ಜೀವನ ಇಲ್ಲಿಗೆ ಸಮಾಪ್ತಿ ಎನ್ನುವಂತ ಮಾತನಲ್ಲಿ ಶಬರಿ ಇದ್ದವಳು ಹೇಳ್ತಾರೆ. ನನ್ನ ಕೊನೆಗೊಂಡಿತ್ತು, ನದಿಗೆ ಹೇಗೆ ಕಡಲ ಸೇರುವ ಒಂದು ಗುರಿ ಇದ್ದಿತ್ತದಲ್ಲ, ಗುರಿ ಆದ ನಂತರ ಮುಗಿದು ಹೋಯಿತು ಅದರ ಕತೆ, ಹಾಗೆ ನಂದು ನನ್ನ ಆಸೆ ಏನಿತ್ತು ರಾಮಣ ದರ್ಶನ ಮುಗಿದು ಹೋಯಿತು. ಅದೇ ತರ ಮತ್ತೊಂದು ಉದಾಹರಣೆ ಏನ್ ಕೊಡ್ತದೆ, ನಾವೇ ರೇವಿಗೆ ಬಹತೇರಲಿ, ನಾವೇ ಅಂದ್ರೆ ಹಡಗು, ನಾವೇ ಅಂದ್ರೆ ಹಡಗು, ರೇವಿ ಅಂದ್ರೆ ಬಂದರು, ನಾವೇ ಅಂದ್ರೆ ಹಡಗು, ರೇವಿ ಅಂದ್ರೆ ಬಂದರು. ಅವಾಗ ನದಿಯ ಹಾಗೆ ಹಡಗು ಯಾವುದನ್ನ ಸೇರ್ತದ ಬಂದರಿಗೆ, ಹಡಗು ಬಂದರಿಗೆ ಸೇರಿದ ಆದ ತಕ್ಷಣ ಮುಗಿಯಿತು ಅದರ ಕತೆ, ಅಲ್ಲಿಂದ ಅದು ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಯಾವ ತರ ನನಗೆ ನದಿಗೆ ಕಡಲ ಸೇರುವ ಆಸೆ ಮತ್ತು ನಾವಿಗೆ ಬಂದರು ಸೇರುವ ಆಸೆ, ಆ ಸೇರಿದ ತಕ್ಷಣ ಅವುಗಳ ಗುರಿ ಈಡೇರ್ತದಲ್ಲ, ಆಗ ನನ್ನ ಜೀವನದ ಗುರಿ ಗುರಿ ಈಡೇರಿಕೆ ಆಗಿದೆ ಎನ್ನುವಂತ ಮಾತನ್ನ ಆ ಎರಡು ಉದಾಹರಣೆಗಳ ಮುಖಾಂತರ ಹೇಳ್ತಾ ಇದ್ದಾಳೆ. ಬಗೆ ಬಗೆಯ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನ್ನ ಇದೇ ಬಿಡುವ ನಿಶವಾಗ, ಪಟವಿಳಿಸಿ ಅಂದ್ರೆ ಭಾರವನ್ನ ಇಳಿಸಿ. ಅವಾಗ ಬಗೆ ಬಗೆಯ ಭಾರ ಮನಸ್ಸಿನ ಮೇಲೆ ಇತ್ತು ಶಬರಿಯ ಮನಸ್ಸಿನಲ್ಲಿ, ಯಾವನಂದ್ರ ರಾಮ ಬರ್ತಾನೋ ಇಲ್ಲೋ ದರ್ಶನ ಕೊಡ್ತಾನೋ ಇಲ್ಲುವಂತಹ ಒಂದು ಭಾರ ಶಬರಿಯ ಮನಸ್ಸಿನಲ್ಲಿತ್ತು. ಆ ಭಾರ ಮನಸ್ಸಿನಿಂದ ಈಗ ಕಡಿಮೆ ಆಗಿ, ಭಾರ ಪಟವಿಳಿಸಿ ಅಂದ್ರೆ ಭಾರವನ್ನ ಇಳಿಸಿ, ಮನಸ್ಸಿನಲ್ಲಿರುವಂತಹ ಭಾರವನ್ನ ಇಳಿಸಿ ಮನಸ್ಸೀಗ ಇದೇ ಒಂದು ಅಂತಿಮ ಅಂತ ಹೇಳಿ ಅಷ್ಟ ಹಾಯಾಗಿ ನನ್ನ ಮನಸ್ಸು ನಿಂತಿದೆ ಎನ್ನುವಂತ ಮಾತನ್ನು ಕೂಡ ಶಬರಿ ಇದ್ದವಳು ಹೇಳ್ತಾ ಇದ್ದಾಳೆ. ನಿಮ್ಮ ನೋಡುತ್ತ ಸುಖಿನ, ನಿಮ್ಮನ್ನೇ ನುಡಿಸುತ್ತ ಸುಖಿನ, ಅವಾಗ ನಿಮ್ಮನ್ನ ನೋಡಿ ನನಗೆ ಬಹಳ ಸುಖಿಯಾಗಿದೆ, ನಿಮ್ಮ ಬಗ್ಗೆ ಹಾಡಿನ ಮುಖಾಂತರ ಒಂದು ಕೆಲವೊಂದಿಷ್ಟು ವರ್ಣನೆ ಮಾಡುವುದು ಕೂಡ ನನಗೆ ಬಹಳ ಸುಖ ನೋಡುತ್ತಾ ಇದೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾಳೆ. ಇಂದಾಗಿಯೇ ನಾ ಬಲು ಹಗಲು ನೀಡುವುದು ಪರ ತನ್ನ ತರ, ಅವಾಗ ನಾನು ಇವತ್ತು ಬಹಳ ಏನಾಗಿದ್ದೇನೆ ಅಂದ್ರೆ ಹಗುರಾಗಿ ಬಿಟ್ಟಿದ್ದೇನೆ,
ನನ್ನ ಮನಸ್ಸು ನನ್ನ ದೇಹ ಎಲ್ಲವೂ ಕೂಡ ಭಾರಮಯವಾಗಿತ್ತು. ರಾಮ ಬರ್ತಾನೋ ಇಲ್ಲೋ, ದರ್ಶನ ಕೊಡ್ತಾನೋ ಇಲ್ಲೋ ಅಂತ ನಿನ್ನಲ್ಲಿ ಭಾರಮಯವಾಗಿತ್ತು. ಆದ್ರೆ ಎಲ್ಲವೂ ಕೂಡ ಇವತ್ತ ಆಶೆಯಿಂದ ಈಡೇರಿಕೆ ಆಗಿದೆ. ಅವಾಗ ನನ್ನ ಮನಸ್ಸು ದೇಹ ಎಲ್ಲವೂ ಕೂಡ ಏನಾಗಿದೆ, ಹಗುರ ಆಗಿದೆ ಎನ್ನುವಂತ ಮಾತನಲ್ಲಿ ಶಬರಿ ಹೇಳ್ತಾ ನೀಡುವುದು ಪರದಂಡ ಕರ. ಈಗ ಕರ ಅಂದ್ರೆ ಕೈ. ಆಗ ಕರ ಅಂದ್ರೆ ಕೈ ಅಂದ್ರೆ ನಾನೀಗ ನನ್ನ ಕೈಗಳನ್ನ ಪರರಿಗೆ ಕೊಡಲು ನಾನು ಸಿದ್ಧನಾಗಿದ್ದೇನೆ. ಅಂದ್ರ ನನ್ನ ದೇಹಣ್ಣನಿಗೆ ನಾನು ಸಮರ್ಪಿಸಲು ಸಿದ್ಧನಾಗಿದ್ದೇನೆ, ನನ್ನ ದೇಹ ತ್ಯಾಗ ಮಾಡಲು ನಾನು ಸಿದ್ಧನಾಗಿದ್ದೇನೆ ಅನ್ನುವಂತ ಮಾತನ್ನ ಈ ಅರ್ಥದಲ್ಲಿ ಹೇಳ್ತದಳೆ. ಅವಾಗ ನಿನ್ನೆ ನಾಳೆ ಇನ್ನಿಲ್ಲ, ನನಗೆ ಈ ನಲುವೆ ತಿರುವೆಂಬ ತೈಲ. ಅವಾಗ ಮುಗಿದು ಹೋಯ್ತು ನನ್ನ ಜೀವನ, ಇಂದು ನಾಳೆ ನಾಡಿದ್ದು ಅನ್ನುವಂತೆ ಈಗ ಏನೋ ನನ್ನ ಜೀವನದಲ್ಲಿ ಇಲ್ಲ. ಇವತ್ತೇನೇ ಇದೆಲ್ಲ, ಈ ಸಂದರ್ಭವೇ ಅಂತಿಮ, ನನ್ನ ಜೀವನದ ಅಂತಿಮ ಸಂದರ್ಭ ಎನ್ನುವಂತ ಮಾತನಿಲ್ಲಿ ಶಬರಿದ್ದವಳು ಹೇಳ್ತಾ ಇದ್ದಾಳೆ. ಸುಖಿನ ಸುಖಿನ ಸುಖಿನಾನು ಬರೀ ಸುಮ್ಮನೆ ಸುಖಿನಾನು. ಅವಾಗ ಮತ್ತೆ ಈ ಮಾತುಗಳನ್ನ ಹಾಡಿನ ಮುಖಾಂತರ ಕುಣಿಯುತ್ತ ರಾಮನ ಬಗ್ಗೆ ಏನೆಲ್ಲ ಸುಖಕರವಾದಂತಹ ಸಂತೋಷದಿಂದ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾಳಲ್ಲ ಶಬರಿ, ಆ ಮಾತುಗಳನ್ನ ನೋಡಿದಾದಂತ ರಾಮ ಇದ್ದವನೀಗ ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನೆ, ನಿನ್ನ ಆದರಗಳು ಸುಖಿನ, ನಿನ್ನ ಸೊಗದಳು ಸುಖಿನಾವು, ಕಾಡಿನೊಳಿ ಸವಿ ಕಾಣುವ ಕಾಡಿನೊಳಿ ಈ ಸವಿ ಕಾಣುವ ಪುಣ್ಯಕ್ಕೆ ನೀನು ಎಂದೆಂದಿಗೂ ಋಣಿ ನಾವು. ರಾಮನ ಏನ್ ಹೇಳ್ತಾ ಇದ್ದಾರೆ, ನೀನೆಷ್ಟು ಸುಖಿಯಾಗಿದ್ದೆ ಅಲ್ಲ, ನಿನ್ನ ಆದರಗಳು ನಾವು ಅಷ್ಟೇ ಸುಖಿಯಾಗಿದ್ದೇವೆ. ನೀನ್ ನಮಗೇನ ಆದರ ಅದರ ನಮ್ಮನ್ನ ಆದರ ಪೂರ್ವಕವಾಗಿ ನೀನು ಬರಮಾಡಿಕೊಂಡೆ ಅಲ್ಲ, ಆ ಆದರದಲ್ಲಿ ಬಹಳ ನಮಗೆ ಸುಖ ನೀಡಿದೆ. ನಿನ್ನ ಆದರ ಬರಮಾಡುವುದಕ್ಕೆ ನಮಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಸುಖ ನೀಡಿದೆ ಎನ್ನುವಂತ ಮಾತನಲ್ಲಿ ಹೇಳ್ತಾನೆ. ನಿನ್ನ ಸುಖಗಳು ಸುಖಿನ ಹೋಗ, ನೀನು ಏನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಅಲ್ಲ, ಆ ಸಂತೋಷದಲ್ಲಿ ನಾವು ಸುಖವನ್ನ ಪಡ್ತಾ ಇದ್ದೇವೆ. ನಿನ್ನ ಆದರದಲ್ಲಿ ಸುಖ ನಾವು, ಮತ್ತ ನಿನ್ನ ಸುಖದಲ್ಲಿ ಕೂಡ ನೀನು ಏನ್ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದಲ್ಲ, ಇದರಿಂದ ಕೂಡ ನಾವು ಬಹಳ ಸುಖಿ ಆಗ್ತಾ ಇದ್ವಿ. ಕಾಡಿನೊಳಿ ಈ ಸವಿ ಕಾಣುವ ಪುಣ್ಯಕ್ಕೆ, ಇವಾಗ ಕಾಡಿನಲ್ಲಿ ಇಂತಹ ಒಂದು ಸಿಹಿಯಾದಂತಹ ಸನ್ನಿವೇಶವನ್ನ ಕಾಣಲು ನೀನು ಒಂದು ಆಧಾರ ಆಗಿದೆಯಲ್ಲ, ಅದಕ್ಕೆ ನಿನಗೆ ಎಂದೆಂದಿಗೂ ಋಣಿ ನಾನು ನಾವು ಎನ್ನುವಂತ ಮಾತನ್ನ ರಾಮ ಇದ್ದವನು ಶಬರಿಗೆ ಹೇಳ್ತಾ ಇದ್ದಾನೆ. ಇಂಥ ಒಂದು ಒಳ್ಳೆಯ ಸನ್ನಿವೇಶವನ್ನ ಕೊಟ್ಟಿದ್ದಕ್ಕೆ ನಿನಗೆ ಎಂದೆಂದಿಗೂ ಋಣಿ ನಾವು ಎನ್ನುವಂತ ಮಾತನ್ನ ರಾಮ ಹೇಳ್ತಾ ಇದ್ದಾನೆ. ಅವಾಗ ಮತ್ತ ಮಾತಿಗೆ ಹೇಳ್ತಾನೆ, ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನ ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನ ನೋಡುತ್ತಾ ಕೊನೆ ಕೊನೆಗೆ ಕಂಬಾಣಿ ತುಂಬಿ. ಅವಾಗ ಇಲ್ಲಿವರೆಗೆ ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ, ಸಂತೋಷದಿಂದ ಏನೇನೇನೇನು ಮಾಡ್ತಾ ಇದ್ರು, ಕುಣಿತಾ ಇದ್ರು, ಹಾಡ್ತಾ ಇದ್ರು. ಈಗ ಸ್ವಲ್ಪ ಅದನ್ನ ನಿಲ್ಲಿಸಿ ಏನ್ ಮಾಡ್ತಾ ಇದ್ರೆ, ನೇರವಾಗಿ ಆತನ ಜೊತೆಗೆ ಮಾತನಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ, ಅವಾಗ ಸ್ವಲ್ಪ ಕಣ್ಣೀರು ಕೂಡ ಬರ್ತಾ ಇದೆ. ನೋಡುತ್ತಾ ಏನ್ ಹೇಳ್ತಾ ನೋಡ್ರಿ, ಬಲು ಸಂತಸ ಬಲು ಸಂತಸ ಬಲು ಸಂತಸ ನನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲ್ಲೇ, ಕೊನೆಗೆ ನೆನದಿ ರಯ್ಯ ತನ್ನದಿರ ಹಸಿವು ಕೃಷಿಯನ್ನು ಉಳಿದಿರ, ಬಡವೆ ಒಬ್ಬಳೇನೆ ಬೇವೆ ನನಗೆ ಮರಕು ತರಿದಿರಾ ಎನ್ನುವಂತ ಮಾತನಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿಯವರಿಗೆ ರಾಮಿನೋ ಕೊರಳಿಗೆ ಮಾವನಮಾಲೆಯನ್ನು ಇಟ್ಟಳು, ಹಣ್ಣನ್ನ ಕೊಟ್ಟಳು, ಆದರೆ ಅದಾದ ಬಳಿಕ ತನ್ನಷ್ಟಕ್ಕೆ ತಾನ ಕುಣಿಯುತ್ತಾ ಹಾಡುತ್ತಾ ಸುಖವನ್ನ ವ್ಯಕ್ತಗೊಳಿಸ್ತಾ ಇದ್ರು. ಅವಾಗ ಅದನ್ನ ಸ್ವಲ್ಪ ಸುಖವನ್ನ ಬದಿಗಿಟ್ಟು ಈಗೇನ್ ಮಾಡ್ತಾ ಇದ್ದಾರೆ, ರಾಮಲಕ್ಷ್ಮಣಿಗೆ ಹೇಳ್ತಾ ಇದ್ದಾಳೆ, ನಾನು ಎಷ್ಟು ನೋಡ್ರಿ ನನ್ನಷ್ಟಿಗೆ ನನ್ನ ಸುಖವನ್ನ ಆನಂದವನ್ನ ಆಚರಣೆ ಮಾಡ್ತಾ ಇದ್ದೇನೆ, ನಾನು ನಿಮಗೆ ಕೇಳೇ ಇಲ್ಲ, ನಿಮಗೆ ಹಸಿವಾಗಿದೆ ದಣಿವಾಗಿದೆ ಏನೋ ನೀರಡಿಕೆ ಆಗಿದೆ ಅಂತ ಕೇಳೇ ಇಲ್ಲಲ್ಲ, ನಿಮಗೆ ಹಸಿವು ದಣಿವು ನೀರಡಿಕೆ ಆಗಿದೆ ಏನೋ ಅಂತ ಈಗ ಏನ್ ಮಾಡ್ತಾ ಇದ್ದಾಳೆ ಶಬರಿ ಇದ್ದವಳು ಕೇಳ್ತಾ ಇದ್ದಾಳೆ. ನನ್ನ ಆಸೆ ಜಾಡ ಹಿಡಿದು ಬಂದಿರಲ್ಲ, ಜಾಡ ಅಂದ್ರೆ ಗುರಿ, ನನ್ನನ್ನು ಗುರಿಯಾಗಿಟ್ಕೊಂಡು ನನಗಾಗಿ ಇಲ್ಲಿ ಬಂದಿದ್ರಲ್ಲ, ನಿಜಕ್ಕೂ ನನಗೆ ಬಹಳ ಸಂತೋಷ ಆಗಿದೆ. ನೀವು ದಂದೀರ ಅಥವಾ ನಿಮಗೆ ನೀರಡಿಕೆ ಆದರೂ ಆಗಿದೆ ಅಥವಾ ಹಸಿವಾದ್ರೂ ಆಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವಾಗ ಉತ್ತರ ಏನ್ ಕೊಡ್ತಾರೆ ನೋಡ್ರಿ, ರಾಮ ಕಣ್ಣ ನೀರಿದಕ್ಕೆ ತಾಯಿ ಊಣೆಯ ಇಲ್ಲ. ಅವಾಗ ಕಣ್ಣೀರದಕ್ಕೆ ತಾಯಿ, ನೀನು ಯಾಕೆ ಕಣ್ಣೀರ್ ಹಾಕ್ತಾ ಇದೀಯಾ, ಕಣ್ಣೀರ ಹಾಕಬೇಡ ಅಂತ ಹೇಳ್ತಾ ತುಸು ಅಂದ್ರೆ ಸ್ವಲ್ಪವೂ ಊಣೆಯ ಇಲ್ಲ, ಅಂದ್ರ ಊಣೆ ಅಂದ್ರೆ ಹಸು, ಸ್ವಲ್ಪವೂ ಕೂಡ ಹಸು ನಮಗಿಲ್ಲ ಎನ್ನುವಂತ ಮಾತನಲ್ಲಿ ರಾಮ ಇದ್ದವನು ತಿಳಿಸ್ತಾ ಇದ್ದಾನೆ. ನಮ್ಮ ಅಯೋಧ್ಯೆ ಅರಮನೆಯೋಳು ಇದಕ್ಕೂ ಲೇಸು ಸಲ್ಲ. ಅವಾಗ ನೀನೇನ್ ನಮಗ ಬಂದ ತಕ್ಷಣ ನಮ್ಮನ್ನ ಆತ್ಮೀಯದಿಂದ ಬರಮಾಡಿಕೊಂಡಲ್ಲ, ನಿಜಕ್ಕೂ ನಮ್ಮ ಅಯೋಧ್ಯೆಯಲ್ಲೇ ಅರಮನೆಯಲ್ಲಿ ಅಲ್ಲ, ಆ
ಅರಮನೆಯಲ್ಲೂ ಕೂಡ ಇಷ್ಟು ಆದ್ರೆ ನಮಗ ಇವತ್ತು ಸಿಕ್ಕಿಲ್ಲ. ಅದಕ್ಕಿಂತಲೂ ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಬಹಳಷ್ಟ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ನೀನೇನ್ ಮಾಡಿದ ಅಂದ್ರ ನಮ್ಮಣ್ಣ ಬರಮಾಡಿಕೊಂಡೆಯ ಮತ್ತ ನಮ್ಮಣ್ಣ ಉಪಚರಿಸಿದೀಯ. ನಮ್ಮ ಅರಮನೆಯಲ್ಲೂ ಕೂಡ ನಮ್ಮ ಉಪಚಾರ ಇದ್ರನಾಗೆ ಆಗೋದಿಲ್ಲ, ಅಷ್ಟೊಂದು ಆತ್ಮೀಯತೆಯಿಂದ ನೀನೇನ್ ಮಾಡಿದ ಅಂದ್ರ ನಮ್ಮನ್ನು ಉಪಚರಿಸಿದೀಯ. ನಿಜಕ್ಕೂ ನಮಗೆ ತುಸು ಕೋಣೆಯೂ ಇಲ್ಲ ಎಂಬಂತ, ತುಸು ಕೂಡ ಹಸುವು ಇಲ್ಲ ಎಂಬಂತ ಮಾತನ್ನ ರಾಮಯ್ಯವನು ಹೇಳ್ತಾ ಇದ್ದಾನೆ. ಇಂದು ಹಳವು ಮರಿತೀವಿ. ಹೋಗ ಇಂದು ಏನಾಗ್ತಾ ಹಳವು ಅಂದ್ರೆ ದಾರಿ, ಮತ್ತೆ ನಮ್ಮ ದಾರಿಯಲ್ಲಿ ನಾವು ಮರೆತು ಬಿಟ್ಟಿದ್ದೀವಿ, ಅಷ್ಟೊಂದು ನಿನ್ನಲ್ಲಿ ನಾವು ಮಗ್ನವಾಗಿ ಬಿಟ್ಟಿದ್ದೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾನೆ. ಇಲ್ಲೇ ಮನೆಯ ನರತಿ ಯೋಗ, ಇದೇ ನಮ್ಮ ಮನೆ ಅನಿಸ್ತಾ ಇದೆ ಅಂತ ಮಹಾಮಹಿದವನು ಏನ್ ಮಾಡ್ತಾ ಇದ್ದಾರೆ ತಿಳಿಸ್ತಾರೆ. ನೋಡ್ರಿ ಆ ಶಬರಿ ಆಧಾರಪೂರ್ವಕವಾಗಿ ಏನೋ ಉಪಚಾರ ಮಾಡ್ತಾಳಲ್ಲ, ಆ ಉಪಚಾರವನ್ನು ನೋಡಿ ರಾಮನಿಗೆ ಏನ್ ಅನಿಸ್ತಾ ಇದೆ, ಇದೇ ಮನೆ, ಮುಂದೆ ಯಾವ ದಾರಿ ಇಲ್ಲ, ಮುಂದೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಇದೇ ಮನೆ ಅಂತ ತಿಳ್ಕೊಂಡ ಇಲ್ಲೇ ನಿಲ್ಬೇಕು ಅನ್ನುವಂತ ಒಂದು ಮನಸ್ಸು ರಾಮನಂತ ಹಾಕಿದ್ದಾರೆ. ಅಷ್ಟೊಂದು ಆತ್ಮೀಯವಾಗಿ ಏನ್ ಮಾಡ್ತಾ ಇದ್ದಾಳೆ ರಾಮನನ್ನ ಶಬರಿದ್ದವರು ಉಪಚರಿಸುವಂತ ಕೆಲಸ ಮಾಡಿದ್ದಾಳೆ ಎನ್ನುವುದನ್ನಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಅವಾಗ ನೀ ತಾದಾರದ ತೋರುವ ನಿನ್ನಬ್ಬೆ ಎಂದೇ ಕೊಡುತ್ತೇವು. ಅವಾಗ ಇಷ್ಟೊಂದು ಆಧಾರವನ್ನ ನಿನ್ನ ಆತ್ಮೀಯತೆಯನ್ನ ತೋರಿಸಿದಲ್ಲ, ನಿನ್ನನ್ನೇ ನಾವು ಅಬ್ಬೆ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಅಬ್ಬೆ ಅಂದ್ರ ಅಮ್ಮ ತಾಯಿ, ನಿನ್ನನ್ನೇ ನಾವು ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಿನ್ನನ್ನು ತಾಯಿ ಅಂತ ತಿಳ್ಕೊಂಡು ಈ ಆಶ್ರಮವನ್ನೇ ಮನೆಯಾಗಿ ತಿಳ್ಕೊಂಡು ಮುಂದೆ ಅಲ್ಲಿ ಹೋಗೋದಿಲ್ಲ, ಹೋಗೋ ದಾರೇ ಇಲ್ಲ ಅಂತ ತಿಳ್ಕೊಂಡು ಇಲ್ಲೇ ನಿಲ್ಬೇಕು ಅಂತ ಮನಸ್ಥಿತಿ ನಮ್ಮದಾಗಿದೆ. ಅಷ್ಟೊಂದು ಆತ್ಮೀಯಪೂರ್ವಕ ನೀನು ನಮ್ಮನ್ನ ಬರಮಾಡಿಕೊಂಡಿದ್ದೆ ಅನ್ನುವಂತ ಮಾತನೇ ಶಬರಿಗೆ ರಾಮಯ್ಯವನು ತಿಳಿಸ್ತಾ ಇದ್ದಾನೆ. ಅವಾಗ ಮತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಶಬರಿ ರೂಪಿನಂತೆ ಮಾತು ಕೂಡ ಎಳಿತುದಾರವಾಗಿದೆ, ತನ್ನೆ ನಾನು ಸಿದ್ಧರ ಬರವೆಂದು ನನಗೆ ಕಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆಗೈದ ತನಿಯು ನನಗೆ ಸಂಧಿತಿಂತೆ ಎನ್ನುವಂತ ಮಾತಿನಲ್ಲಿ ಶಬರಿದ್ದವರು ಹೇಳ್ತಾ ಇದ್ದಾರೆ. ಇವಾಗ ರಾಮನ ಮಾತುಗಳನ್ನು ಕೇಳಿದ ನಂತರ ನಾನು ರೂಪಿನಿಂದ ನೀನು ಬಹಳ ಒಳ್ಳೆಯವನಾಗಿದೆ ಅಂತ ತಿಳ್ಕೊಂಡಿದ್ದೆ, ರೂಪಿನಂತೆ ನಿನ್ನ ಮಾತುಗಳು ಕೂಡ ಬಹಳ ಒಳ್ಳೆಯವಿದೆ ಎನ್ನುವಂತ ಮಾತನ್ನ ಶಬರಿದ್ದವಳು ರಾಮನಿಗೆ ತಿಳಿಸ್ತಾ ಇದ್ದಾಳೆ. ಇವಾಗ ಧನ್ಯ ನಾನು, ಇವಾಗ ಸಿದ್ಧರ ವರವೆಂದು ನನಗೆ ಫಲಿಸಿತು. ಇವಾಗ ಆಶ್ರಮದ ಋಷಿಗಳು, ಪತಂಗಾಶ್ರಮದ ಋಷಿಗಳು ಶಬರಿಗೆ ಒಂದು ವರದಾನವನ್ನ ಮಾಡಿದ್ರು. ಏನಂದ್ರ ನಿನಗೆ ರಾಮನ ದರ್ಶನ ಆಗ್ತದೆ ಎನ್ನುವಂತ ಒಂದು ಏನ್ ಮಾಡಿದ್ರು ವರದಾನವನ್ನು ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ನನಗೆ ನನ್ನ ಋಷಿಗಳು ವರದಾನವನ್ನು ಕೊಟ್ಟಿದ್ರಲ್ಲ, ಅದರಂತೆ ಇವತ್ತು ನಿನ್ನ ದರ್ಶನವಾಗಿ ಅವರ ವರದಾನಕ್ಕೆ ಇವತ್ತು ಫಲ ಸಿಕ್ಕಿತು ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾರೆ. ಅವಾಗ ಗುರುವಿನ ನಾನು ಪೂಜೆಯನ್ನ ಏನ್ ಮಾಡಿದೆಲ್ಲ ಅದಕ್ಕೆ ಒಂದು ಇವತ್ತು ಒಳ್ಳೆಯ ಫಲ ಸಿಕ್ಕಿತು ಎನ್ನುವಂತ ಮಾತನ್ನು ಕೂಡ ಶಬರಿ ಇದ್ದವರು ತಿಳಿಸ್ತಾ ಇದ್ದಾರೆ. ಅವಾಗ ರಾಮ ಇದಕ್ಕೆ ಪ್ರತ್ಯುತ್ತರವಾಗಿ ಏನ್ ಹೇಳ್ತಾರ ನೋಡ್ರಿ, ಇಂಥ ಶಿಷ್ಯಾಕ್ತಿ ಪಡೆದ ನಿನ್ನ ಗುರುಗಳೆಂಥರು, ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತಿ ಶಾಂತ ದಾಂತರು ಎನ್ನುವಂತ ಮಾತನಿಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಸ್ವಲ್ಪ ಹಾಕ್ಸ್ಕೊಳ್ರಿ, ಇಂಥ ಶಿಷ್ಯಾಕ್ತಿ ಪಡೆದ ನಿನ್ನ ಗುರುಗಳ ಎಂತ ಎಷ್ಟು ಅದೃಷ್ಟವಂತರು ಎನ್ನುವಂತ ಮಾತನಿಲ್ಲಿ ರಾಮ ಇದ್ದವನು ಹೇಳ್ತಾ ಇದ್ದಾನೆ. ನಿಜಕ್ಕೂ ನಿನ್ನನ್ನು ಶಿಷ್ಯ ಅಂತ ಪಡೆದರಲ್ಲ, ನಿನ್ನ ಆಶ್ರಮದ ಗುರುಗಳು ಋಷಿಗಳು ನಿಜಕ್ಕೂ ಬಹಳ ಪುಣ್ಯವಂತರು ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾನೆ. ಅವರ ಮಹಿಮೆ ಕೇಳಿ ಬಲ್ಲೆ, ಅವಾಗ ನಾನು ಅವರ ಮಹಿಮೆ ಎಂಥದ್ದನ್ನು ಅನ್ನೋದನ್ನ ಕೇಳಿ ತಿಳ್ಕೊಂಡೇನೆ. ಇವಾಗ ರಾಮನಿಗೆ ಗೊತ್ತಿದೆ ಮಾತಂಗ ಋಷಿ ಎಂಥವ್ರು ಅನ್ನೋದು ಗೊತ್ತಿರೋ, ಅದನ್ನೇ ರಾಮನಿಂದನು ಶಬರಿ ಕೇಳ್ತಾ ಇದ್ದಾನೆ. ನಿಮ್ಮ ಗುರುಗಳು ಎಂತ ಒಳ್ಳೆಯ ವ್ಯಕ್ತಿ ಅನ್ನೋದು ನನಗೆ ಗೊತ್ತಿದೆ, ಅವರು ನಿಜಕ್ಕೂ ಶಾಂತ ದಾಂತರು, ಇವಾಗ ಶಾಂತಿಯ ದೊರೆ ಅವರು, ಶಾಂತತೆಗೆ ಹೆಸರುವಾಸಿ ಎನ್ನುವುದು ನನಗೆ ಗೊತ್ತಿದೆ, ನಾನು ಕೇಳಿ ತಿಳ್ಕೊಂಡೇನೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಮರೆಸಿ ಶಾಂತಿ ಒಂದ ತೋರಿವಿ, ಈ ಬಣ್ಣ ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸೂದಿನ ಈ ದಿನ ಎನ್ನುವಂತ ಮಾತನಿಗೆ ತಿಳಿಸ್ತಾರೆ. ನಿನ್ನ ಗುರುಗಳು ಶಾಂತಿಯ ದೊರೆಗಳು, ಶಾಂತ ಪ್ರಿಯರು, ಅವಾಗ ಈ ಬಣವು ಕೂಡ ಶಾಂತತೆಗೆ ಮಾದರಿ ಬಣ ಆಗಿದೆ. ಆ ಶಾಂತತೆಯ ಮಾದರಿ ಬಣದಲ್ಲೇ ಒಂದು ಪ್ರೇಮ ಶುದ್ಧತೆಯ ವ್ಯಕ್ತಿ ಅಮ್ಮ ಶಬರಿ ನೀನು ಎನ್ನುವಂತ ಮಾತನ್ನ ಹೇಳ್ತಾ ನಮಗೆ ಇವತ್ತು ಈ ದಿನ ಸೂದಿನ ನಿನ್ನ ಆಶ್ರಮಕ್ಕೆ ಬರುವಂತ ಒಂದು ಅವಕಾಶ ನಮಗೆ ಸಿಕ್ಕಿತಲ್ಲ, ಈ ದಿನ ಸಿಕ್ಕಿತಲ್ಲ, ಈ ದಿನ ನಿಜಕ್ಕೂ ನಮ್ಮ ಜೀವನದ ಬಹಳ ಸೂದಿನ, ಸೂದಿನ ಅಂದ್ರ ಒಳ್ಳೆಯ ದಿನ, ಶುಭ ದಿನ. ಅವಾಗ ಇಂಥ ಶಾಂತತೆಯ ಮತ್ತಂಗ ಆಶ್ರಮಕ್ಕೆ ಬಂದು ಮತ್ತು ಶಾಂತತೆಯ ಆಶ್ರಮದಲ್ಲಿ ನೀನು ಪ್ರೇಮ ಶುದ್ಧತೆಯ ಪ್ರತ್ಯೇಕವಾಗಿ ಇದೆಯಲ್ಲ, ನನ್ನನ್ನು ನಿಮಗೆ ಬಹಳ ಸಂತೋಷ ಆಯ್ತು ಅಂತ ಹೇಳ್ತಾ ಇದ್ದಾನೆ. ನನ್ನ ಹೊಗಳ ಲೇಖೆ ರಾಮ, ಅವಾಗ ಮಾತಿಗೆ ಶಬರಿ ಹೇಳ್ತಾ ಇದ್ದಾವೆ, ನನ್ನ ಹೊಗಳ ಲೇಖೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ಇವಾಗ ಎಲ್ಲ ಅವರ ಕರುಣೆಯಿಂದಲೇ ಆಗಿದೆ, ಅವರೇ ನನಗ
ಆಶೀರ್ವಾದ ಮಾಡಿದ್ರಲ್ಲ ಆಶೀರ್ವಾದದಿಂದಲೇ ನೀವು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ. ಇವಾಗ ನೀವು ಮಗಾನೆ ನಲ್ಮೆ ಯಹುದು ಎಂದು ಇದ್ದ ಮಾತು ನನಗೆ ಸಿದ್ಧಿಯಾಯಿತು. ಇವಾಗ ನೀವು ಬರ್ತೀರಾ, ದರ್ಶನ ಕೊಡ್ತೀರಾ, ನಿಮ್ಮನ್ನು ನಾನು ನೋಡ್ತೀನಿ ಅನ್ನುವಂತ ಮಾತನ್ನ ಈ ಮೊದಲೇ ಋಷಿಗಳು ನನಗೆ ಹೇಳಿದ್ರು. ಅವರ ಮಾತೆಂದು ಸತ್ಯವಾಯಿತು, ನಿಜವಾಯಿತು ಎನ್ನುವಂತ ಅಂಶವನ್ನು ಏನ್ ಮಾಡ್ತಾರೆ ಶಬರಿಯುದ್ಧವರು ತಿಳಿಸ್ತಾ ಇದ್ದಾರೆ. ಒಟ್ಟಾರೆಗೆ ಇಷ್ಟ ಅಂಶಗಳನ್ನು ಕೊನೆ ಸ್ವಲ್ಪ ಅಂಶಗಳು ಉಳಿದರೆ ಅವಳಷ್ಟ ಮುಂದಿನ ಅವರೆಲ್ಲ ನೋಡಿ ಈ ಶಬರಿ ಪಾಠವನ್ನ ಮುಗಿಸೋಣ. ಅಲ್ಲಿವರೆಗೆ ಧನ್ಯವಾದ.